ಬೀದರ್ ಜಿಲ್ಲೆಯ ಔರಾಸ್ ಪಟ್ಟಣದಲ್ಲಿ ನಾನಾ ಗ್ರಾಮಗಳಿಗೆ ತೆರಳಿ ಗೋಮಾತೆಗೆ ಪೂಜೆ ಸಲ್ಲಿಸಿದ ಸಚಿವ ಚವ್ಹಾಣ್ ಗಾಂಧೀಜಿ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು. ಜೀವನದುದ್ದಕ್ಕೂ ಶಾಂತಿಯನ್ನ ಪ್ರತಿಪಾದಿಸಿದ ಗಾಂಧೀಜಿಯವರು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಿಂದ ಹಳ್ಳಿಗಳಲ್ಲಿ ಬದುಕುವವರ ಜೀವನ ಶೈಲಿಯನ್ನ ಉನ್ನತ ಮಟ್ಟಕ್ಕೆ ಏರಿಸುವುದಾಗಿದ್ದು, ಇದರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನ ಹಲವಾರು ಬಾರಿ ಸುತ್ತಾಡಿದರು ಎಂದು ಸಂಸದ ಭಗವಂತ ಖುದಾ ತಿಳಿಸಿದರು. ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಮಾತನಾಡಿ, ಗಾಂಧೀಜಿಯವರ ಪ್ರಕಾರ ರಾಮರಾಜ್ಯವೆಂದರೆ ಹಿಂದೂಸ್ತಾನವಾಗಿರದೆ ಎಲ್ಲ ಧರ್ಮಗಳು ಸಮಾನವಾಗಿ ಗೌರವಿಸುವ ಸಮಾನತೆಯನ್ನ ಸಾರುವ ಸಮಾಜವಾಗಿತ್ತು. ಸಮಾಜದ ಬಡ ಜನರಿಗೆ ಗೌರವ ಸಿಗಬೇಕು ಹಾಗೂ ಪರಿಸರ ಉಳಿಸಿ ಬೆಳೆಸಬೇಕು ಎಂದು ಕರೆ ನೀಡಿದರು. ರಾಜ್ಯದ ಸಂಪೂರ್ಣ ದರ್ಜೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಜಿಯವರ ಒಂದು ಅಪರ್ಚುನಿಟಿ ಚಾಲನೆಯನ್ನ ಕೊಟ್ಟು ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಹುಬ್ಬಳ್ಳಿ ಮಟ್ಟದ ಯಾತ್ರೆಯನ್ನು ತಲುಪಬೇಕು. ಪಚಾಸ್ವೀ ಜಯಂತಿಗೆ ಅವಸರ ಪರ ಗಾಂಧಿ ಸಂಕಲ್ಪ ಯಾತ್ರಾ ಆಜ ಔರಾದ್ ಮೇ ಪ್ರಾರಂಭ ಹುವಾ ಹೈ. ಹಮಾರೇ ಔರಾದ್ ಪಟನ್ ಕೆ ಭೂಮಿಪುತ್ರ ಆದರ್ಶ ಸಂಸದ ಭಗವಂತ ಖೋಬಾ ಜಿ ಕೆ ನೇತೃತ್ವ ಮೇ ಪೂರೆ ಪಾರ್ಟಿ ಕೆ ನೇತೃತ್ವ ಮೇ ಆಜ ಪೂರಾ ಹಮ್ ಔರಾದ್ ಸೇ ತೇಗಂಪುರ್ ಮಮದಾಪುರ್ ಯನಗುಂದ ಚಿಂತಾಕಿ ವಡಗಾಂವ್ ಪೂರಾ ಹಮ್ ಜಾಕೆ ಗಾಂಧೀಜಿ ಕಾ ಜೊ ವಿಚಾರ ಹೈ ಜೋ ಸ್ವಚ್ಛ ಭಾರತ್ ಶೌಚಾಲಯ ಸ್ಕೂಲ್ ಶೌಚಾಗಬೇಕು ಏ ಜೋ ಉನ್ಕಾ ವಿಚಾರ ಹೈ ವೋ ವಿಚಾರ ಅವ್ರೆಕ್ ಬಾರ್ ಜನತಾ ತಕ್ ಪಹುಂಚಾನಾ ಜನತಾ ಮೇ ಅವರ್ನೆಸ್ ಲಾನಾ ಸಭಿ ಲೋಕೋಂಕೋ ಉಸ್ಕೆ ಬಾರೇ ಮೇ ಬತಾನಾ ಇಸಿಲಿಯೇ ಪೂರೆ ಭಾರತ್ ದೇಶ್ ಮೇ ಯೇ ಯಾತ್ರಾ ಹಮಾರೆ ಪಾರ್ಟಿ ಕಿ ಓರ್ ಸೇ ಅದರ್ನೇ ಮೋದಿ ಜಿ ಕೆ ನೇತೃತ್ವ ಮೇ ಅದರ್ ಜಿ ಅಮಿತ್ ಶಾ ಜಿ ನೇತೃತ್ವ ಮೇ ಚಲ್ ರಹಾ ಹೈ. ಖಾಸ್ ಕರ್ಕೆ ಹಮಾರೆ ಎಂ ಪಿ ಸಾಬ್ ಪಾರ್ಲಿಮೆಂಟ್ ಕೆ ಜೋ 8 ವಿಧಾನಸಭಾ ಕ್ಷೇತ್ರ ಹೈ ಸಭೆ ಕ್ಷೇತ್ರ ಮೇ ಜಾಕೆ ಜನತಾ ಸೇ ಡೈರೆಕ್ಟ್ ಲೈವ್ ಬಾತ್ ಕರ್ನೆಗೆ ಏ ಮಾರಾ ಸಂಕಲ್ಪ ಯಾತ್ರಾ. ನಮಸ್ಕಾರ. ಸತ್ಯವಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಔರಾದ್ನಿಂದ ಪ್ರಾರಂಭ ಮಾಡಿದ್ದೀವಿ. ಅದರದ್ದು ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಸಂಪುಟ ದರ್ಜೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ಜಿಯವರ ಒಂದು ಅಮೃತಸ್ಥಾನದಿಂದ ಇವತ್ತು ನೆರವೇರ್ತಿದೆ. ನಮ್ಮ ಜಿಲ್ಲಾಧ್ಯಕ್ಷರು ಶೈಲೇಂದ್ರ ಬೆಳ್ದಾಳೂರು ಕೂಡ ಇದರಲ್ಲಿ ಅವರೊಂದು ಸಹಭಾಗಿತ್ವದಿಂದ ನಡೀತಾ ಇದೆ. ಗಾಂಧೀಜಿಯವರ ಜೀವನದ ತತ್ವ ಆದರ್ಶಗಳನ್ನು ಮತ್ತು ಗಾಂಧೀಜಿಯವರ ಸಂದೇಶಗಳನ್ನು ಇಡೀ ಅವರೇನು ಗ್ರಾಮ ಸ್ವರಾಜ್ಯ ಅನ್ನುವಂಥ ಏನು ಪರಿಕಲ್ಪನೆಯನ್ನು ಕೊಟ್ಟಿದ್ದರು. ಮತ್ತೊಮ್ಮೆ ಗ್ರಾಮದಲ್ಲಿ ಆ ಸ್ವರಾಜ್ಯವನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿದೆ. ಗಾಂಧೀಜಿಯವರು ಕೊಟ್ಟಿದ್ದಂಥ ಶಾಂತಿ ಮಂತ್ರವನ್ನು ಅಹಿಂಸೆ ಮಂತ್ರವನ್ನು ಜನರಿಗೆ ತಿಳಿಸಬೇಕಾಗಿದೆ. ಅದರ ಜೊತೆಯಲ್ಲಿ ಪರಿಸರವನ್ನು ಉಳಿಸಬೇಕು, ನೀರು ಸದ್ಬಳಕೆಯನ್ನು ಮಾಡಬೇಕು, ಸಮಾಜದಲ್ಲಿ ಅಸ್ಪರ್ಶತೆ ನೀಡಬಾರ್ದು, ಸಮಾಜದಲ್ಲಿರುವಂಥ ಕಟ್ಟೆ ಕಡೆ ಬಡವನಿಗೂ ಕೂಡ ಸಮಾಜ ಗೌರವದಿಂದ ನೋಡಬೇಕು ಮತ್ತು ರೈತರ ಒಂದು ಸಾವಯವ ಕೃಷಿಯನ್ನು ಮುಂದುವರಿಸಬೇಕು, ಆಮೇಲೆ ಗೋರಕ್ಷಣೆಯನ್ನು ಆಗಬೇಕು, ಆಮೇಲೆ ಪರಿಸರದಲ್ಲಿ ಯಾವುದೇ ಕಾರಣಕ್ಕೂ ಅರಣ್ಯವನ್ನು ಬೆಳೆಸಬೇಕು, ಜೊತೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು. ಸಮಾಜದಲ್ಲಿರುವಂಥ 7 ಪಿಡುಗೆಗಳನ್ನು ಗಾಂಧೀಜಿಯವರು ಹೇಳಿದರೆ ಆ 7 ಪಿಡುಗೆಗಳನ್ನು ಸಮಾಜಕ್ಕೆ ಅರಿವು ಮೂಡಿಸಬೇಕು ಮತ್ತು ಸಮಾಜ ಜಾಗೃತವಾಗಿ ಸಮಾಜ ಆ ಒಂದು ಗಾಂಧೀಜಿಯ ತತ್ವ ಆದರ್ಶಗಳ ಮೇಲೆ ಜೀವನವನ್ನು ಸಾಗಿಸಬೇಕು, ಸಂದೇಶಗಳನ್ನು ಮುಟ್ಟಿಸಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಗಾಂಧೀಜಿ ಸಂಕಲ್ಪ ಯಾತ್ರೆಯನ್ನು ಜಿಲ್ಲೆಯಲ್ಲಿ ನಡೀತಾ ಇದೆ. ಹೀಗಾಗಿ ಪ್ರತಿಯೊಬ್ಬ ನಮ್ಮ ಜನಪ್ರತಿನಿಧಿಗಳು, ಆಮೇಲೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಕನಿಷ್ಠ 150 ಕಿಲೋಮೀಟರನ್ನು ಪಾದಯಾತ್ರೆ ಮುಖಾಂತರ ಜನರಿಗೆ ಸಂದೇಶವನ್ನು ಮುಟ್ಟಿಸಬೇಕಂತ ಕಾರ್ಯವನ್ನು ಇವತ್ತು ಪ್ರಾರಂಭ.